ಆದರೆ ಬಹಳ ಹೆಮ್ಮೆ ಇರ್ತದೆ ನೋಡಿದ್ರೆ ಇಂಥ ಅತ್ಯುತ್ತಮ ವ್ಯವಸ್ಥಿತವಾಗಿ ಇವತ್ತು ಬೆಳಗ್ಗೆ ಈ ಕ್ಯಾಂಪನ್ನ ವ್ಯವಸ್ಥೆ ಮಾಡಿದಾರಲ್ಲ ಉಮೇಶ್ ಅವರು, ನಮ್ಮ ಕನ್ನಡವೇ ಸತ್ಯ ರಂಗಣ್ಣನವರ ಇಡೀ ವೃಂದ ಅವ್ರು ನೋಡಿ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ನೋಡಿ ಇಂಥ ಕ್ಯಾಂಪ್ಗಳನ್ನ ಯಾಕೆ ಮಾಡಬೇಕು ಅಂದರೆ ಮೊಹಮ್ಮದ್ ವಿಲ್ ಗೊಟ್ಟು ಮೌಂಟನ್ ಅಂತಾರೆ, ಆದರೆ ಇವತ್ತು ಮೌಂಟನ್ನೇ ಮೊಹಮ್ಮದ್ ಹತ್ರ. ಅಂದರೆ ನಾವು ವೈದ್ಯರೇ ನಿಮ್ಮ ಬಳಿಗೆ ಬಂದು ನಿಮಗೆ ಸೇವೆ ಮಾಡುವಂಥ ಒಂದು ವೃತ್ತಿ ಇದೆಯಲ್ಲ, ಅದಕ್ಕೆ ನಮ್ಮನ್ನ ನೀವು ಬಹಳ ಸಾರಿ ವೈದ್ಯ ನಾರಾಯಣ ಹರಿ ಅನ್ನೋದು. ಇದಕ್ಕೆ ಎಲ್ಲ ವೈದ್ಯರುಗಳು ಕೂಡ ಇವತ್ತು ಅದನ್ನು ಉಳಿಸ್ಕೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಉಳಿಸ್ಕೊಂಡಿದ್ದೀನಿ. ನಿಮ್ಮ ಮುಂದೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನು ಸಾಕು ಮನಃಶುದ್ಧಿ ಇಟ್ಕೊಂಡಿದ್ರೆ ಖಂಡಿತ ದೇಹವು ಆರೋಗ್ಯದಿಂದಿರುತ್ತೆ. ಧನ್ಯವಾದಗಳು ಪ್ರೀತಿಯ ದೊಡ್ಡಣ್ಣ ಅವರಿಗೆ. ಎಲ್ಲ ಕಾಂಗ್ರೆಸ್ ಕೊರೋನಾ ತೊಂದರೆ ಇರುವಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಒಂದು ಉತ್ತಮವಾದಂಥ ಭಾವನೆಯನ್ನು, ಸೇವಾ ಮನೋಭಾವನೆಯನ್ನು ಇಟ್ಕೊಂಡು ತುಂಬ ವ್ಯವಸ್ಥಿತವಾಗಿ ಭಾಳ ಚೆನ್ನಾಗಿ ಎಲ್ಲ ವೈದ್ಯಕೀಯ ಸಂಸ್ಥೆಗಳನ್ನು ಆಹ್ವಾನಿಸಿ ವೈದ್ಯಕೀಯ ಕಾಲೇಜಲ್ಲಿ ಡಾಕ್ಟ್ರುಗಳು ಎಲ್ಲ ಸಿಬ್ಬಂದಿ ವರ್ಗದವ್ರನ್ನ ಆಹ್ವಾನಿಸಿ ಎಲ್ಲ ರೀತಿಯಾದಂಥ ತೊಂದರೆಗಳಿಗೆ ಅವರಿಗೆ ಉಚಿತವಾಗಿ ತಪಾಸಣೆ ಚಿಕಿತ್ಸೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ. ಎಲ್ಲ ನನ್ನ ತಂದೆ ತಾಯಿಗಳಿಗೆ ಭಕ್ತಿಪೂರ್ವಕವಾದಂಥ ನಮಸ್ಕಾರಗಳು. ಇಂದಿನ ದಿನವೇ ಶುಭ ದಿನವೂ ಅನ್ಬೇಕು. ಯಾಕೆ ಅಂತ ಕೇಳಿದ್ರೆ ಈ ಕರೋನಾ ಮೂರನೇ ಅಲೆ ಅಂತ ಹೇಳಿ ಲಾಕ್ಡೌನ್ ಮಾಡಿರುವಂಥ ಸಂದರ್ಭದಲ್ಲಿ ಜಯಂತ್ ಫೌಂಡೇಶನ್ ಸೇವಾ ಟ್ರಸ್ಟ್ನವರು ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ವಾರ್ಡ್ ನಂಬರ್ 129 ರಾಜರಾಜೇಶ್ವರಿ ನಗರದಲ್ಲಿ. ಯಾಕೆ ಅಂತಂದರೆ ಉಚಿತ ಆರೋಗ್ಯ ತಪಾಸಣೆ ಮಾಡುವುದರ ಜೊತೆಗೆ ಉಚಿತ ಔಷಧಿಗಳನ್ನು ವಿತರಣೆ ಮಾಡಲಾಗ್ತಾ ಇದೆ. ಸಾರ್ವಜನಿಕರು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ, ಇದರ ಸದುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ನಾವು ನಿಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕಳಕಳಿಯಿಂದ ಬೇಡ್ಕೊಳ್ಳೋದೇನಂತಂದರೆ ಎಲ್ಲ ಮಾಸ್ಕನ್ನು ಧರಿಸಿದರೇ ಆಚೆ ಬರಬೇಡಿ. ಬಂದ ನಂತರ ಏನಾದರೂ ಕೆಲಸ ಇದ್ದರೆ ಮಾತ್ರ ಆಚೆ ಬನ್ನಿ, ಇಲ್ದಿದ್ರೆ ವಿನಾಕಾರಣ ಆಚೆ ಬರೋದು ಬೇಡ. ಆರೋಗ್ಯ ನಿಮ್ಮ ಕೈಲಿರಲಿ. ಎಲ್ಲ ಭಾಗ್ಯಕ್ಕಿಂತ ದೊಡ್ಡ ಭಾಗ್ಯ ಅಂದರೆ ಆರೋಗ್ಯ ಭಾಗ್ಯ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು, ನಮಸ್ಕಾರ. ಇಷ್ಟತಕ ಮಾತಾಡ ಕೊರೋನಾದ ಸಂಕಷ್ಟ ಸಮಯದಲ್ಲೂ ಒಂದು ದೊಡ್ಡ ಪಂಚತಾರಾ ರೀತಿಯ ಒಂದು ಶಿಬಿರವನ್ನು ಬಡವರಿಗೋಸ್ಕರ ಮಾಡಿರೋರು ಜಯಂತ್ ಫೌಂಡೇಶನ್ನವರು. ಅದರ ಮಾಲೀಕರಾದಂಥ ಉಮೇಶ್ ಮತ್ತು ಅವರ ತಂಡಕ್ಕೆ ನಾವು ಸದಾ ಕೃತಜ್ಞರಾಗಿದ್ದೇವೆ. ಯಾಕೆಂದರೆ ಈ ಮಟ್ಟದಲ್ಲಿ ಇವತ್ತು ಎಲ್ಲ ರೀತಿಯ ಹಾಸ್ಪಿಟ್ಲ್ಗಳು ಎಲ್ಲ ರೀತಿಯ ಚಿಕಿತ್ಸೆಗಳು ಬರೋದು ಭಾಳ ಅಪರೂಪ. ಈ ರೀತಿಯ ಅವರು ಮಾಡಿದಾರಲ್ಲ, ಇದು ಮುಂದೆ ಉಚಿತ ತಪಾಸಣೆ ಚಿಕಿತ್ಸೆ ಹಾಗೂ ಇನ್ನೂ ಶಸ್ತ್ರಚಿಕಿತ್ಸೆ ಅಗತ್ಯ ಇದ್ದರೆ ಇವನ್ನೆಲ್ಲ ನಾವು ನಮ್ಮ ತಂಡದಿಂದಾಗಿ ನಾನು ಮಾತಾಡ್ತಾ ಇದ್ದೇನೆ. ನಾನು ಕನ್ನಡವೇ ಸತ್ಯ ರಂಗಣ್ಣ, ಉಮೇಶ್ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೇನೆ. ದೇವರವರಿಗೆ ಎಲ್ಲ ಸಕಲ ಐಶ್ವರ್ಯ ಭಾಗ್ಯ ಸೌಭಾಗ್ಯ ಮತ್ತು ಆರೋಗ್ಯ ಮತ್ತು ಕುಟುಂಬದಲ್ಲಿ ಒಂದು ನೆಮ್ಮದಿ ಎಲ್ಲನೂ ಕೊಡಲಿ, ಇನ್ನೂ ಇನ್ನಷ್ಟು ಕೆಲಸ ಮಾಡುವಂಥ ಶಕ್ತಿ ಅವರಿಗೆ ದೊರೀಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ದೊಡ್ಡಣ್ಣ ರಂಗಣ್ಣ ಅವರು ಇವತ್ತು ವೇದಿಕೆ ಕರೆಸಿ ನನಗೆ ಒಂದು ಸನ್ಮಾನ ಮಾಡಿದ್ರು, ಭಾರಿ ಖುಷಿ ಆಗ್ತಾ ಇದೆ. ಇಂಥ ಸೇವಾ ಸಂಸ್ಥೆಗಳು ಇನ್ನೂ ಹೆಚ್ಚಿಗೆ ಹುಟ್ಕೊಬೇಕು, ಎಲ್ಲ ಮನೆ ಮನೆಯಲ್ಲೂ ಸಮಾಜ ಸೇವಕರು ಬರಬೇಕು. ಈ ಜಯಂತ್ ಸೇವಾ ಸಂಸ್ಥೆ ಹೆಚ್ಚಿನ ಮಟ್ಟದಲ್ಲಿ ಬಂದಿದೆ ಅಂತಂದರೆ ಭಾರಿ ಖುಷಿ ಆಗುತ್ತದೆ. ಕರೋನಾ ಟೈಮಲ್ಲೂ ಯಾರಿಗೂ ತೊಂದರೆ ಆಗ್ದಂಗೆ ಪೊಲೀಸರು ಸಹಕರಿಸಿ ನಮ್ಮನ್ನೆಲ್ಲ ಈ ವೇದಿಕೆಗೆ ಬರಂಗೆ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ
ಪೊಲೀಸ್ ತಂಡದವರಿಗೂ, ನಮ್ಮ ದೊಡ್ಡಣ್ಣ ರಂಗಣ್ಣನವರಿಗೂ ಹಾಗೂ ಉಮೇಶ್ ಅವರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.